ರಾಜ್ಯದ ಪ್ರಭಾವಿ ಸಚಿವ ಎಂದೇ ಬಿಂಬಿಸಿಕೊಂಡಿದ್ದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ತೊಡೆತಟ್ಟಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜಯ ಬೀರಿ ಭಾರಿಸಿ ರಾಜ್ಯದ ಜನರ ಗಮನ ಸೆಳೆದಿದ್ದ ಪ್ರದೀಪ್ ಈಶ್ವರ್ ವಿರುದ್ಧ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ಶಾಸಕ ಪ್ರದೀಪ್ ಈಶ್ವರ್ ಹಿಟ್ಲರ್ ಆಡಳಿತ ನಡೆಸುತ್ತಿದ್ದಾರೆ, ಬೆಂಗಳೂರಿನಲ್ಲಿರುವ ತಮ್ಮ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಡದಲ್ಲಿ ಅಧಿಕಾರಿಗಳ ಗುಪ್ತ ಸಭೆ ನಡೆಸಿದ್ದಾರೆ ಹಾಗೂ ವಿನಾಕಾರಣ ನಿಷ್ಠಾವಂತ ಅಧಿಕಾರಿಗಳ ವರ್ಗಾವಣೆ ಮಾಡಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ನಿನ್ನೆ ತಾನೇ ಶಾಸಕರಾದ ಪ್ರದೀಪ್ ಈಶ್ವರ್ ಅವರ ಒಂದು ಖಾಸಗಿ ಶಾಲೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿರ್ತಾರೆ. ಆ ಉದ್ದೇಶದಲ್ಲಿ ಉತ್ತರಾಯಣ ಮುಖಂಡಗಳು ನಾವೆಲ್ಲ ಒಂದು ಪತ್ರಿಕಾ ಮಾಧ್ಯಮ ಕರೆದಿದ್ರಿ. ಈ ನಿಟ್ಟಲ್ಲಿ ಇವತ್ತು ನಮ್ಮ ತಾಲೂಕು ಅಧಿಕಾರಿಗಳನ್ನೆಲ್ಲ ಅವರು ಒಂದು ಖಾಸಗಿ ಶಾಲೆಯಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡುವಂಥದ್ದು ಇಷ್ಟು ಮಾತ್ರ ಗೌರವ ಇದೆ? ಇದು ಸಂವಿಧಾನ ಬದ್ಧವಾಗಿದೆ ಇಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಒಳಗೊಳ್ಳುತ್ತಾ ಇದು? ಒಂದು ಖಾಸಗಿ ಶಾಲೆಯಲ್ಲಿ ಒಂದು ಟ್ಯೂಷನ್ ಥರ ಅಧಿಕಾರಿಗಳನ್ನೆಲ್ಲ ಟ್ಯೂಷನ್ ಥರ ಟೀಚ್ ಮಾಡುವಂಥದ್ದು ಬೆಂಗಳೂರಲ್ಲಿ ಇವತ್ತು ನಡೆದಿದೆ. ಆ ವಿರುದ್ಧವಾಗಿ ಇವತ್ತು ನಾವು ಖಂಡನೆ ಮಾಡ್ತಾಯಿದ್ರಿ. ಅವರು ಕೂಡಲೇ ಅವರು ಇಂಥ ಒಂದು ಸಭೆಗಳನ್ನ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡೋ ನಿಟ್ಟಲ್ಲಿ ಅವರು ಮಾಡಬೇಕಾದ್ರೆ ಇಲ್ಲೇ ಕ್ಷೇತ್ರದಲ್ಲಿ ಎಲ್ಲ ಅಧಿಕಾರಿಗಳ ಒಂದು ಕಚೇರಿಗಳಲ್ಲಿ ಮಾಡಬೇಕು. ಇವರು ಯಾವ ನೈತಿಕತೆ ಇಟ್ಕೊಂಡು ಇವರು ಖಾಸಗಿ ಶಾಲೆಯಲ್ಲಿ ಒಂದು ಸಭೆಗಳು ಮಾಡ್ತಾರೆ? ಇವರು ತಕ್ಷಣವೇ ಅವರು ರಾಜೀನಾಮೆ ಕೊಡಬೇಕು ಅಂತ ಈ ಒಂದು ಪತ್ರಿಕೆಗಳಲ್ಲಿ ಒತ್ತಾಯ ಮಾಡ್ತಾರೆ. ಯಾಕೆಂದರೆ ಇಂಥ ಒಂದು ಈ ಒಂದು ಸಭೆಗಳನ್ನ ಮಾಡೋ ಮುಖಾಂತರ ಸಂವಿಧಾನದಲ್ಲಿ ಭಾಳಷ್ಟು ಹರಡುವಂಥ ನಿಟ್ಟಲ್ಲಿ ಇವತ್ತು ಕೆಲಸ ಆಗುತ್ತೆ. ಇವತ್ತು ಅಧಿಕಾರಿಗಳನ್ನ ಇವತ್ತು ಒಳ್ಳೊಳ್ಳೆ ಅಧಿಕಾರಿಗಳನ್ನ ವರ್ಗಾವಣೆ ಸಮೇತ ಈ ಸರ್ಕಾರ ಮಾಡೋಂಥ ನಿಟ್ಟಲ್ಲಿ ಇವತ್ತು ಡಿ ಸಿ ಅವರಾಗಿರ್ಬೋದು, ಎ ಸಿ ಆರ್ ಆಗಿರ್ಬೋದು, ತಹಸೀಲ್ದಾರ ಆಗಿರ್ಬೋದು, ಅವರು ಸಮೇತ ಇವತ್ತು ವರ್ಗಾವಣೆ ಮಾಡೋ ನಿಟ್ಟಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಇವರು ಒಳ್ಳೆ ಅಧಿಕಾರ ಒಳ್ಳೆ ರೂಢಿತ ಒಂದು ಜನಸೇವೆ ಮಾಡುವಂಥ ನಿಟ್ಟಲ್ಲಿ ಅವರು ಕೆಲಸ ಮಾಡ್ತಾ ಇಲ್ಲ. ಇನ್ನು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಡದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅಧಿಕಾರಿಗಳ ಜೊತೆ ಗುಪ್ತ ಸಭೆ ನಡೆಸಿರುವ ಫೋಟೋಗಳನ್ನು ತೋರಿಸಿ ಸರ್ಕಾರಿ ಅಧಿಕಾರಿಗಳನ್ನು ಕರೆಸಿ ಅವರ ಅಕಾಡೆಮಿಯಲ್ಲಿ ಸಭೆ ನಡೆಸುವ ಅನಿವಾರ್ಯತೆ ಏನಿತ್ತೋ ಚಿಕ್ಕಬಳ್ಳಾಪುರದಲ್ಲಿ ಮಾಡಬಹುದಿತ್ತು ಅಲ್ವಾ, ಅದು ಬಿಟ್ಟು ಗುಪ್ತ ಸಭೆ ನಡೆಸಿ ಮಾತನಾಡುವ ಹಿಂದೆ ಏನಿದೆ ಎಂದು ಆರೋಪ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಮಾಜಿ ನಗರ ಪ್ರಾಧಿಕಾರ ಅಧ್ಯಕ್ಷ ಕೃಷ್ಣಮೂರ್ತಿ, ನಗರಸಭೆ ಸದಸ್ಯರುಗಳಾದ ಸುಬ್ರಹ್ಮಣ್ಯಾಚಾರಿ, ಯತೀಶ್, ಮೊಬೈಲ್ ಬಾಬು ಮುನಿರಾಜು ಇನ್ನಿತರರು ಉಪಸ್ಥಿತರಿದ್ದರು. ಕಾಳುವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.